ಇಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಚಿಕ್ಕ ವಯಸ್ಸಿನಿಂದ ಅಜ್ಜಿ ಕೈ ತುತ್ತು ಹಾಕಿ ಬೆಳೆಸಿದಂತಹ ಮೊಮ್ಮಗ ಅಜ್ಜಿಯನ್ನೇ ಸಾಯಿಸಿದ್ದಾನೆ ಅಜ್ಜಿಯನ್ನ ಸಾಯಿಸಿ ಅವಳ ರಕ್ತವನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡಿದ್ದಾನೆ ಒಂದರ ರುದ್ರಾಭಿಷೇಕ ಮಾಡಿದ್ದಾನೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಅವನು ಯಾಕೆ ಹಾಗ ಮಾಡ್ದ ಅದನ್ನು ಏನು ಮೂಢನಂಬಿಕೆಯನ್ನ ತನ್ನ ತಲೆಯೊಳಗೆ ಇಟ್ಟುಕೊಂಡಿದ್ದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ದೇಶ ಆಧುನಿಕವಾಗಿ ಎಷ್ಟೇ ಮುಂದುವರೆದ್ರೂ ಕೂಡ ಕೆಲವು ಸ್ಥಳಗಳಲ್ಲಿ ನರಬಲಿಯಂತಹ ಮೂಢನಂಬಿಕೆಗಳು ಇನ್ನೂ ಕೂಡ ನಿಂತಿಲ್ಲ ಇದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ ಛತ್ತೀಸ್ಗಢದಲ್ಲಿ ವ್ಯಕ್ತಿಯೊಬ್ಬ ತನ್ನ ಅಜ್ಜಿಯನ್ನ ಕೊಂದು ಆಕೆಯ ರಕ್ತದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ತಾನೂ ಕೂಡ ತ್ರಿಶೂಲದಿಂದ ಇರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ ಈ ಒಂದು ಭೀಕರವಾದ ಘಟನೆ ಆ ಒಂದು ಗ್ರಾಮದ ಜನರಲ್ಲಿ ಬೆಚ್ಚಿ ಬೀಳಿಸಿಬಿಟ್ಟಿದೆ ಹಾಗಾದ್ರೆ ಯಾವ್ದು ಆ ಶಿವಲಿಂಗ ಶಿವಲಿಂಗಕ್ಕೆ ನರಬಲಿಂಗನ ಕೊಡ್ಲೇಬೇಕಾಗಿತ್ತ ಈತ ಯಾರು ಈತ ಈತನ ಅಜ್ಜಿ ಯಾರು ಅನ್ನೋದನ್ನ ನೋಡ್ತಾ ಹೋಗುವುದಾದ್ರೆ ಈತನ ಹೆಸರು ಗುಲ್ಶ್ಮನ್ ಗೋಸ್ವಾಮಿ ಅಂತ ಈತನಿಗೆ ಮೂವತ್ತು ವರ್ಷ ಇವನ ಆರೋಪಿ ರುಕ್ಮಿಣಿ ಗೋಸ್ವಾಮಿ ಎನ್ನುವಂಥದ್ದು ಅವನ ಅಜ್ಜಿಯ ಹೆಸರಾಗಿದೆ ಆಕೆಗೆ ಎಪ್ಪತ್ತು ವರ್ಷ ಛತ್ತೀಸ್ಗಢದ ದುರ್ಗ್ ಜಿಲ್ಲೆಯ ನಂಕಟ್ಟಿ ಗ್ರಾಮದವರಾಗಿರುವಂತಹ ಗುಲ್ಶ್ಮನ್ ಗೋಸ್ವಾಮಿ ಅಜ್ಜಿಯೊಂದಿಗೆ ಶಿವನ ದೇವಸ್ಥಾನದ ಬಳಿಯಲ್ಲಿರುವಂತಹ ಅಂದ್ರೆ ಅದರ ಪಕ್ಕದಲ್ಲಿರುವಂತಹ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಇವನು ಶಿವಭಕ್ತನಾಗಿರ್ತಾನೆ ಪ್ರತಿ ದಿನ ದೇವಸ್ಥಾನಕ್ಕೆ ಹೋಗುವುದು ಪೂಜೆಯನ್ನ ಮಾಡೋದು ಮಾಡ್ತಾ ಇರ್ತಾನೆ ಅಂತಂದ್ರೆ ಅಷ್ಟು ಪ್ರೀತಿ ಶಿವ ಅಂತ ಅಂದ್ರೆ ಒಂದು ದಿನನೂ ಕೂಡ ಈತ ಮಿಸ್ ಮಾಡ್ತಾ ಇರ್ಲಿಲ್ಲ ಕಳೆದ ಶನಿವಾರ ಸಂಜೆ ಗುಲ್ಶ್ಮನ್ ಅದು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಅದು ಯಾವ ಪುಸ್ತಕವನ್ನ ಓದಿ ನರಬಲಿಯನ್ನ ಕೊಡಬೇಕು ಅಂತ ಗುಲ್ಶ್ಮನ್ ಅನ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ ತನ್ನ ಅಜ್ಜಿಗೆ ಸ್ಕೆಚ್ ಹಾಕಿದ್ದಾನೆ ಅಜ್ಜಿ ಹೊರಗಡೆ ಇರ್ತಾಳೆ ಏನೋ ಪೂಜೆ ಏನೋ ಏನೋ ಮಾಡ್ತಾ ಇರ್ತಾಳೆ ಆಗ ಈತ ಸಾಯಂಕಾಲದ ಹೊತ್ತು ಮುಹೂರ್ತವನ್ನ ಫಿಕ್ಸ್ ಮಾಡ್ತಾನೆ ತನ್ನ ಅಜ್ಜಿಯನ್ನ ತ್ರಿಶೂಲ ಶಿವನ ತ್ರಿಶೂಲದಿಂದ ಇರಿದು ಆಕೆಯನ್ನ ಸಾಯಿಸ್ತಾನೆ ಅದಾದ ನಂತರ ಆ ವ್ಯಕ್ತಿಯ ಒಂದು ಕ್ರೂರತನ ಇನ್ನೂ ಮುಂದುವರಿಯುತ್ತೆ ಆತ ಅದಾದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಆಕೆಯ ರಕ್ತವನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ಅಭಿಷೇಕವನ್ನ ಮಾಡ್ತಾನೆ ತದನಂತರ ಮತ್ತೆ ಮನೆಗೆ ಬರ್ತಾನೆ ಅದೇ ತ್ರಿಶೂಲ್ದಿಂದ ಇಟ್ಕೊಂಡು ಆತ್ಮಹತ್ಯೆಯನ್ನ ಮಾಡೋಕೆ ಯತ್ನಿಸಿದ್ದಾನೆ ಅವನ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಆದ್ರೆ ಅಕ್ಕಪಕ್ಕ ಸ್ಥಳೀಯರು ಆತನನ್ನ ನೋಡಿದ್ದಾರೆ ಜೀವವನ್ನು ಉಳಿಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಇದನ್ನ ಗಮನಿಸಿದ ಗಮನಿಸಿದಂತಹ ಸ್ಥಳೀಯರು ಹಾಗೆ ಪೊಲೀಸರಿಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಗಾಯಾಳು ಗುಲ್ಶ್ಮ್ ಚಿಕಿತ್ಸೆಗಾಗಿ ರಾಯಪುರ ಏಮ್ಸ್ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ ಆ ಅಜ್ಜಿಯ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಸದ್ಯ ಈ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅದೇನು ತನಿಖೆ ನಡೆಸ್ತಿದ್ದಾರೋ ಏನೋ ಗೊತ್ತಿಲ್ಲ ಆತ ಜೀವಂತವಾಗಿರಬೇಕು ಗುಲ್ಶ್ಮನ್ ಜಿಲ್ ಜೀವಂತವಾಗಿ ಬಂದ ಅಂತಂದ್ರೆ ಇದು ಏನಕ್ಕಾಗಿ ಮಾಡ್ದ ಅನ್ನುವಂತಹ ಸತ್ಯ ಹೊರಗೆ ಬೀಳುತ್ತೆ ಮೂಢನಂಬಿಕೆಯಿಂದಾಗಿ ಗುಲ್ಶ್ಮ್ ತನ್ನ ಅಜ್ಜಿಯನ್ನ ಬಲಿ ಕೊಟ್ಟಿದ್ದಾನೆ ಅಂತ ಪೊಲೀಸರು ಶಂಕೆಯನ್ನ ಮಾಡಿದ್ದಾರೆ ಈ ಘಟನೆಯಿಂದ ಸ್ಥಳದಲ್ಲಿ ಆ ಒಂದು ಸ್ಥಳದಲ್ಲಿ ಆತಂಕ ಹೆಚ್ಚಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಮೂಢನಂಬಿಕೆಯ ವಿಚಾರವಾಗಿ ತನ್ನ ಅಜ್ಜಿಯನ್ನೇ ಬಲಿ ಕೊಟ್ಟಿದ್ದಾನೆ ನರ ಬಲಿ ಕೊಟ್ಟಿದ್ದಾನೆ ಅದು ಕೂಡ ಶಿವನಿಗೆ ಅವಳ ಒಂದು ರಕ್ತದಿಂದ ಅಭಿಷೇಕ ಮಾಡುವಂತಹ ಕೆಲಸವನ್ನ ಮೊಮ್ಮಗ ಮಾಡ್ತಿದ್ದಾನೆ ಅಂತಂದ್ರೆ ಅದ್ ಎಷ್ಟರ ಮಟ್ಟಿಗೆ ಮೂಢನಂಬಿಕೆ ಇರಬೇಕು ಹಾಗೆ ಅವನ ಮನಸ್ಥಿತಿ ಅದು ಯಾವ ಮಟ್ಟಿಗೆ ತಲುಪಿದೆ ಅಂತ ಹೇಳಿ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ